ವೆಲ್ಕಮ್. ಇವತ್ತು ನಾವು ಟಾಪಿಕ್ ಡಿಸ್ಕಷನ್ ಮಾಡ್ತಾ ಇರೋದು ಟಾಟಾ ಟೆಕ್ನಾಲಜೀಸು ಫಂಡಮೆಂಟಲಿ ಅನಾಲಿಸಿಸ್ ಮಾಡೋಣ, ಮತ್ತು ಈ ಸ್ಟಾಕ್ಸ್ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಅನಾಲಿಸಿಸ್ ಮಾಡಿ ಮತ್ತು ಇದರಲ್ಲಿ ರೆಕಮೆಂಡೇಷನ್ ಬೈ ಮಾಡ್ಬೋದಾ ಅಥವಾ ಹೋಲ್ಡ್ ಮಾಡ್ಕೋಬೋದಾ, ಈ ಸ್ಟಾಕಲ್ಲಿ ಎಂಟ್ರಿ ಮಾಡ್ಬೋದಾ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಫಸ್ಟು ಕಂಪನಿ ನಿಮಗೆ ಯಾವುದಂದರೆ ಟಾಟಾ ಗ್ರೂಪ್ಸಿಂದ ಕಂಪ್ನಿ ಆಗಿದೆ. ಓಕೆ, ಮೇನ್ ಅದನ್ನು ತಿಳ್ಕೊಳ್ಳಿ, ಟಾಟಾ ಕಂಪ್ನಿ ಗ್ರೂಪ್ಸ್ ಆಗಿದೆ. ಇದರ ಶೇರ್ ಮಾರ್ಕೆಟ್ ಎಷ್ಟು ರನ್ ಅಪ್ ಆಗ್ತಿದೆ ಅಂದರೆ 1042 ರುಪೀಸಲ್ಲಿ ಹೋಗ್ತಾ ಇದೆ. ಬಟ್ ಇದು ಕ್ರ್ಯಾಶ್ ಆಗಿದೆ, ಮೊನ್ನೆ 158 ರುಪೀಸ್ ಏನೋ ಕ್ರ್ಯಾಶ್ ಆಗಿದೆ, 13% ಕ್ರ್ಯಾಶ್ ಆಗಿದೆ. ಇಲ್ಲೂ ಲೀಸ್ಟ್ ಔಟ್ ಆಗಿದೆ ಎಷ್ಟಕ್ಕಂದರೆ 1000s ಮೇಲ್ಗಡೆ ಲೀಸ್ಟ್ ಔಟ್ ಆಗಿತ್ತು ಕಂಪ್ನಿ, ಇಲ್ಲಿ ಬಂದು ಜಸ್ಟ್ ಈಗ ಡೌನ್ಫಾಲ್ ಆಗಿದೆ. ಕಂಪ್ನಿ ಡೌನ್ಫಾಲ್ ಆಗ್ತಿದೆ, ದಟ್ ಈಸ್ ಫೈನ್. ಓಕೆ, ಕಂಪ್ನಿ ಮಾರ್ಕೆಟ್ ಯಾವ ರೀತಿ ಹೋಗ್ತಿದೆಯೋ ಅದ್ರ ಬೇಸಿಸ್ ಮೇಲೆ ಹೇಳ್ಬೋದು. ಮಾರ್ಚ್ ಮಂತ್ ಇದೆ, ಫೈನಾನ್ಷಿಯಲ್ ಇಯರ್ ಇದೆ, ಅದು ಹೇಳ್ಬೋದು. ಮತ್ತು ಸೆಬಿನವರು ಇದೆ ಮಿಡ್ ಕ್ಯಾಪಲ್ಲಿ ಈ ಥರ ಬಲೂನ್ಸ್ಗಳು ಉಬ್ಬಿಸಿದ್ದಾರೆ ಅಥವಾ ಆ ಥರ ಇನ್ಫಾರ್ಮೇಷನ್ಸ್ ಬೇಸಿಸ್ ಮೇಲೆ ಮಾರ್ಕೆಟಲ್ಲಿ ಡೌನ್ಫಾಲ್ ಹಂಗಾಗಿದೆ, ಮಾರ್ಕೆಟಲ್ಲಿ ಡೌನ್ಫಾಲ್ ಆಗ್ತಿದೆ. ಸೊ ಆ ಬೇಸಿಸ್ ಮೇಲೆ ಎಲ್ಲ ಸ್ಟಾಕ್ಸ್ಗಳು ಡೌನ್ ಬರ್ತಾ ಇದ್ದಾವೆ. ಸೊ ಅದ್ರ ಬೇಸಿಸ್ ಮೇಲೆ ಇದು ಕೂಡ ಒಂದು ಟಾಟಾ ಟೆಕ್ನಾಲಜಿ ಕೂಡ ಬರ್ತಾ ಇದೆ. ಸೊ ಅದು ಸೆಕೆಂಡ್ ಮ್ಯಾಟ್ರ್ ಆಗುತ್ತೆ. ಫಸ್ಟ್ ಥಿಂಗ್ಸ್, ನಾವು ಕಂಪನಿಯ ಫಂಡಮೆಂಟಲೀಸ್ನ ಅನಾಲಿಸಿಸ್ ಮಾಡ್ಕೊಳ್ಳೋಣ. ಓಕೆ, ಕಂಪನಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 42,942 ಕ್ರೋರ್ಸ್ ಇದೆ. ಓಕೆ, ಪಿ ಇ ರೇಷಿಯೋ 52% ಇದೆ, ಪರ್ ಅರ್ನಿಂಗ್ ಪರ್ ರೇಷಿಯೋ ಅದು. ಓಕೆ, ಆರ್ ಯು ರೇಷಿಯೋ ಇದೆ, ಚೆನ್ನಾಗಿದೆ. ಡಿವಿಡೆಂಡ್ ಸೇಲ್ಡು ಕೂಡ 1.7% ಇದೆ, ಬುಕ್ ಆಫ್ ವ್ಯಾಲ್ಯೂ 70% ಇದೆ, ಡೆಡ್ಡು ಕೂಡ ಇದೆ 0.1, ಅಂದರೆ 1%ಗಿಂತ ಕಮ್ಮಿ ಇದೆ. ಓಕೆ, ಇದು ಫಂಡಮೆಂಟಲಿ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಫೈನ್, ಕಂಪನಿ ಫಂಡಮೆಂಟಲಿ ಕೂಡ ಚೆನ್ನಾಗಿದೆ. ಫೈನಾನ್ಷಿಯಲ್ ಇಯರ್ ಕ್ವಾರ್ಟರ್ 2 ನೋಡೋದಿದ್ರೆ 2020 ಡಿಸೆಂಬರ್ದು, ಸೆಪ್ಟೆಂಬರು ಮತ್ತು ನೆಕ್ಸ್ಟ್ ಡಿಸೆಂಬರು. ಸೊ ಇಯರ್ ಟು ಇಯರು ಕಂಪನಿ ಗ್ರೋಯಿಂಗಲ್ಲೇ ಇದೆ. ಓಕೆ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಬೇಸಿಸ್ ಮೇಲೆ ನಾವು ಹೇಳ್ಬೋದು ಕಂಪ್ನಿ ಏನು ಗ್ರೋಯಿಂಗಲ್ಲಿ ಹೋಗ್ತಾ ಇದೆ ಅಂತೇಳಿ. ಮತ್ತು ಇದರಲ್ಲಿ ಪೇರೆಂಟ್ ಕಂಪ್ನಿ ಅದು ಟಾಟಾ ಟೆಕ್ನಾಲಜಿ ಗ್ರೂಪ್ಸ್ ಅಂತಲೇ ಹೇಳ್ಬೋದು, ಈ ಬೇಸಿಸ್ ಮೇಲೆ ಇದೆ. ಮತ್ತು ಹೋಲ್ಡಿಂಗ್ಸ್ ನೋಡ್ಬೋದು, ಪ್ರಮೋಟರ್ ಹೋಲ್ಡರ್ಸ್ ಹತ್ರ ಎಷ್ಟಿದೆ? 55% ಇದೆ. ಓಕೆ, ಗುಡ್. ರಿಟೇಲರ್ ಹತ್ರನೇ 40% ಇದೆ. ಎಷ್ಟು ರಿಟೇಲರ್ ಹತ್ರ ಜಾಸ್ತಿ ಇದೆ? ರಿಟೇಲರ್ ಹತ್ರ ಫಾರಿನ್ ಇನ್ವೆಸ್ಟರ್ ಹತ್ರ 2% ಇದೆ. ಓಕೆ, ಇದು ಬೇಸಿಸ್ ನಾವು ಹೇಳ್ಬೋದು. ಈ ಬೇಸಿಸ್ ಮೇಲೆ ಕಂಪ್ನೀಸಲ್ಲಿ ರಿಟೇಲರ್ ಹತ್ರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದೆ. ಸೊ ಅಲ್ಲೊಂದು ಸ್ವಲ್ಪ ಒಳ್ಳೆ ಪಾಸಿಟಿವ್ ಸಿನಾರಿಯೋ ಹೇಳ್ಬೋದು. ಸೊ ಇದು ಬೇಸಿಕ್ಸ್ ಫಂಡಮೆಂಟಲಿ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಸು ಇದು ಕಂಪ್ನಿ ಬಗ್ಗೆ ಆಗಿತ್ತು. ಕಂಪನಿಯ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡ್ಕೊಳ್ಳೋಣ. ಕಂಪ್ನಿ ಟಾಟಾ ಟೆಕ್ನಾಲಜಿ ಕಂಪ್ನಿ ಫಸ್ಟ್ ಲೀಸ್ಟಿಂಗ್ ಆಗಿರೋದು ಎಷ್ಟಕ್ಕಂತ ನೋಡ್ಕೊಳ್ಳಿ. ಜಸ್ಟ್ 1445 ರುಪೀಸಿಗೆ ಲೀಸ್ಟಿಂಗ್ ಆಗಿತ್ತು. ಓಕೆ, ಸ್ಟಾರ್ಟಿಂಗ್ ಆದ ತಕ್ಷಣ, ಸಾರಿ 1 ಇಯರ್ ಡೇಟ ನೋಡಿ, ಲೀಸ್ಟಿಂಗ್ ಆಗಿದ್ದಷ್ಟು 1220 ರುಪೀಸಿಗೆ ಲೀಸ್ಟಿಂಗ್ ಆಗಿತ್ತು. ಬಟ್ ಈಗ ಲೀಸ್ಟಿಂಗ್ ಆಗಿರೋ ಪ್ರೈಸಿಗಿಂತನೂ ಕೂಡ ಇದು ಡೌನ್ಫಾಲ್ ಆಗ್ತಿದೆ. ಬಿಕಾಸ್ ಇಷ್ಟೇ, ಇದರಲ್ಲಿ ಟಾಟಾ ಟೆಕ್ನಾಲಜಿ ಶೇರ್ಸ್ ಅಂಥೇಳಿ ಇದರಲ್ಲಿ ಜಿ ಆರ್ ಪಿ ಎಲ್ಲವೂ ಪೀಕಲ್ಲಿ ಹೋಗಿತ್ತು. ಪೀಕಲ್ಲಿ ಹೋಗಿದಾಗ ಏನು ಮಾಡಿದರು? ಬೈ ಮಾಡಿದರು ಎಲ್ಲರೂ, ರಿಟೇಲರ್ಸ್ ಎಲ್ಲರೂ ಬೈ ಮಾಡಿಕೊಂಡ್ರು. ಇದರಲ್ಲಿ ಪ್ರಾಫಿಟ್ ಮಾಡ್ಕೊಂಡವ್ರು ಮಾಡ್ಕೊಂಡಿದ್ದಾರೆ ಆಲ್ರೆಡಿ, ಈಗ ಕೆಳಗಡೆ ಡೌನ್ಫಾಲ್ ಆಗ್ತಾ ಇದೆ. ಕಂಪ್ನಿಯ ನೀವು ಫಂಡಮೆಂಟಲಿ ಕಂಪನಿ ಸ್ಟ್ರಾಂಗ್ ಆಗಿದೆ. ಓಕೆ, ಕಂಪನಿ ಏನು ವರ್ಕ್ ಮಾಡ್ತಿದೆ ಅದನ್ನು ತಿಳ್ಕೊಳ್ಳಿ. ಕಂಪ್ನಿ ವರ್ಕ್ ಏನು ಮಾಡ್ತಿದೆ ಅದನ್ನು ಬೇಸಿಸ್ ಮೇಲೆ ನಾವು ಬೇಕಿದ್ರೆ ಈ ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬೇಡ ಅನ್ನೋದನ್ನು ತಿಳ್ಕೊಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ಸ್ ಕಾಣ್ತಿಲ್ಲ. 1 ಮಿನಿಟ್. ಓಕೆ, ಟಾಟಾ ಟೆಕ್ನಾಲಜೀಸ್ ಕಂಪ್ನಿಯ ಸರಿ, ಟಾಟಾ ಟೆಕ್ನಾಲಜಿ ಕಂಪನಿ ಯಾವುದರಲ್ಲಿ ಇದೆ ನೋಡಿದು. ಕಂಪ್ನಿ ಯಾವ್ದ್ರಲ್ಲಿ ವರ್ಕ್ ಮಾಡ್ತಿದೆ? ಬೇಸಿಕ್ ಇಂಜಿನಿಯರಿಂಗ್ ಬೆಟರ್ ವರ್ಡ್ಸ್ ಅಂದರೆ ಇದು ಮೇನ್ಲಿ ರಿಸರ್ಚ್ ಓರಿಯೆಂಟೆಡ್ ಕೆಲಸಗಳನ್ನು ಮಾಡ್ತಿರುವಂಥ ಕಂಪನಿ. ಓಕೆ, ಅದು ಬೇಸಿಕ್ಸ್ ಆಗಿರುತ್ತೆ. ಇವ್ರದ್ದು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ನೋಡಿ, ಇಂಜಿನಿಯರಿಂಗ್ R&D ಮಾಡ್ತಿದೆ, ಡಿಜಿಟಲ್ ಎಂಟರ್ಪ್ರೈಸಸ್, ಎಜುಕೇಷನ್ಸು, ಸಾಫ್ಟ್ವೇರ್ ಪ್ರೊಡಕ್ಷನು, ಈ ಥರ ಬೇರೆ ಬೇರೆ ಕಂಪ್ನೀಸ್ಗಳಲ್ಲಿ ವರ್ಕ್ ಮಾಡ್ತಿದೆ. ಆಟೋಮೋಟಿವ್ ಇರ್ಬೋದು, ಹೆಲ್ತ್ ಡೊಮೈನ್ ಇರ್ಬೋದು, ಏರೋಸ್ಪೇಸಲ್ಲಿ ವರ್ಕ್ ಮಾಡ್ತಿದೆ. ಈ ಸೆಕ್ಟರ್ಸ್ಗಳಲ್ಲಿ ರಿಸರ್ಚ್ ಮಾಡುವಂತಹ ಇದುವಂಥ ಕಂಪನಿ ಆಗಿದೆ ಇದು ಟಾಟಾ ಟೆಕ್ನಾಲಜಿ ಕಂಪನಿ. ಓಕೆ, ಇದು ಬೇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ಸ್ ಅಂದರೆ ಈ ರಿಸರ್ಚು, R&Dಯಲ್ಲಿ ಕೆಲಸ ಮಾಡ್ತಿರೋಂಥ ಕಂಪನಿ. R&Dಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಫ್ಯೂಚರಲ್ಲಿ ಬರುವಂಥ ದಿನದಲ್ಲಿ ಒಳ್ಳೆ ಗ್ರೋಯಿಂಗ್ ಅಂತೂ ಆಗೇ ಆಗತ್ತೆ. ಸೊ ಈ ನೀವು ನೋಡ್ಬೋದು ಕಾರ್ ಸೆಕ್ಟರ್, ಅವ್ರದ್ದೇ ಒಂದು ಕಾರ್ ಸೆಕ್ಟರ್ಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ, ಅವ್ರು ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲೆಲ್ಲ ರಿಸರ್ಚಿಂಗ್ ಸೆಕ್ಟರ್ಸ್ಗಳಲ್ಲಿ ಅವರು ಕೆಲಸ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಓಕೆ, ಅದರಲ್ಲಿ ಹೆವಿ ಇಂಡಸ್ಟ್ರಿ ವೆಹಿಕಲ್ಸ್ ಇರ್ಬೋದು, ಹೆವಿ ಇಂಡಸ್ಟ್ರಿ ವೆಹಿಕಲ್ಸ್ಗಳು, ಇದು ಮತ್ತು ಆಟೋಮೋಟಿವ್, ಏರೋಸ್ಪೇಸು, ಈ ಥರ ಬೆಟರ್ ಆಗಿ ಈ ಥರ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಕೆಲಸ ಮಾಡ್ತಾರೋ ರಿಸರ್ಚಿಂಗ್ ಮಾಡ್ತಾ ಇರೋಂಥ ಕಂಪ್ನಿ ಇದು. ಓಕೆ, ಆ ಬೇಸಿಸ್ ಮೇಲೆ ನೋಡಿದರೆ ಈ ಕಂಪ್ನಿ ಬರುವಂಥ ದಿನದಲ್ಲಿ ತುಂಬ ಗ್ರೋಯಿಂಗ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಸೊ ಅದರಿಂದ ಈ ಇದು ನೀವು ಟಾಟಾ ಎಲೆಕ್ಸಿ ನೋಡಿರ್ಬೋದು, ಸೇಮ್ ಸಿಮಿಲರ್ ಕೈಂಡ್ ಆಫ್ ಕಂಪನೀಸ್ ಇದೆ. ಬಟ್ ಇದರಲ್ಲಿ ತುಂಬ ರಿಸರ್ಚಿಂಗ್ ಓರಿಯೆಂಟೆಡ್ ಇದೆ, ಇದು ಕಾರ್ ಮತ್ತು ಏರೋಸ್ಪೇಸು ಆ ಸೆಕ್ಟರ್ ಇರುವಂಥ ಕಂಪ್ನಿ ಆಗಿದೆ. ಸೊ ಇದರಲ್ಲಿ ನಾವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು.
ಓಕೆ, ಇದು ಇವತ್ತಿನ ವಿಡಿಯೋದ ಟಾಟಾ ಟೆಕ್ನಾಲಜಿ ಬಗ್ಗೆ ಆಗಿತ್ತು. ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಸ್ನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.